ಹಬ್ಬ ಅಂದ್ರೆ ಜನರ ಜೇಬು ಖಾಲಿ ಖಾಲಿ ಅಂತಾನೆ ಅರ್ಥ ಕಾರಣ ಬೆಲೆ ಏರಿಕೆ ಭೂತ ಆದ್ರೆ ಈ ಬಾರಿ ಹಾಗಿಲ್ಲ ಯುಗಾದಿಗೆ ಬೆಲೆ ಏರಿಕೆಯ ಬಿಸಿ ಇಲ್ಲ ಸೋ ಸಂಭ್ರಮದೊಂದಿಗೆ ಹಬ್ಬವನ್ನ ಸ್ವಾಗತಿಸುತ್ತಿದ್ದಾರೆ ಜನ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವೇ ವರ್ಷದ ಆರಂಭಕ್ಕೆ ಮುನ್ನುಡಿ ಈ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲಿ ಬೇವು ಬೆಲ್ಲವನ್ನ ಸಮವಾಗಿ ಸ್ವೀಕರಿಸೋ ನೀತಿಯನ್ನ ಬೋಧಿಸುತ್ತೆ ವಿಶ್ವಕಪ್ ಅನ್ನು ಗೆದ್ದು ಸಡಗರದಲ್ಲಿರೋ ಭಾರತೀಯರಿಗೆ ಈ ಬಾರಿ ಯುಗಾದಿ ಸಂಭ್ರಮ ಹೆಚ್ಚಾಗಲು ಮತ್ತೆ ಒಂದು ಕಾರಣವಿದೆ ಬೇರೆ ಹಬ್ಬಗಳಂತೆ ಹೂವು ಹಣ್ಣು ತರಕಾರಿ ಮತ್ತಿತರೆ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿಲ್ಲ ಹೀಗಾಗಿ ಸಂಭ್ರಮ ಇನ್ನು ಜೋರಾಗಿದೆ ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ತುಂಬಾ ಜಾಸ್ತಿ ಇತ್ತು ಶಿವರಾತ್ರಿಗೂ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಅಂತ ಗೊತ್ತಾಯ್ತು 2 ತಿಂಗಳಿಂದ ಬೆಲ್ಲ ಬಂದು 48 50 ಇತ್ತು ಈಗ ಅದೇ ಬೆಲ್ಲ ಬಂದ್ಬಿಟ್ಟು 35 36 ರೂಪಾಯಿ ಇದೆ ಬೆಳೆಗಳೆಲ್ಲ 10 ರೂಪಾಯಿ ಕಮ್ಮಿ ಆಗಿದೆ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಲಾಗದವರಿಗೆ ಹಬ್ಬದೂಟ ಬಡಿಸೋದಕ್ಕೆ ಮಲ್ಲೇಶ್ವರದ ಹಳ್ಳಿ ಮನೆ ಸಜ್ಜಾಗಿದೆ ಮಾವಿನಕಾಯಿಯ ಗೊಜ್ಜು ಚಟ್ನಿ ಚಿತ್ರಾನ್ನ ಹೋಳಿಗೆ ಪೈನಾಪಲ್ ಜಿಲೇಬಿ ತೊಂಡೆಕಾಯಿ ಗೋಡಂಬಿ ಪಲ್ಯ ಹಲಸಂದೆ ಪಲ್ಯ ಖರ್ಜೂರ ಪಾಯಸ ಹಲಸಿನಕಾಯಿ ಹುಳಿ ಸೊಪ್ಪಿನ ವಡೆ ಗೋಧಿ ಪಲ್ಯ ನಾಟಿ ಶುಂಠಿ ಬರ್ಫಿ ಕಡಲೆ ಬೇಳೆ ಹುಸಲಿ ಇನ್ನೂ ಹಲವಾರು ಖಾದ್ಯಗಳು ಯುಗಾದಿ ಹಬ್ಬದೂಟದ ಮೆನುವಿನಲ್ಲಿದೆ ಇಂದಿನಿಂದಲೇ ಆರಂಭವಾಗಿದ್ದ ಹಬ್ಬದೂಟವನ್ನ ಸವಿದವರು ಭಾರಿ ಮೆಚ್ಚುಗೆ ಸೂಚಿಸಿದರು ತುಂಬಾ ಚೆನ್ನಾಗಿತ್ತು ನಾವು ಹಳ್ಳಿನಲ್ಲೇ ಇದ್ದೀವಿ ಅನ್ನೋ ತರ ಭಾಷೆ ಆಯ್ತು ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರುವಾಗ ಅಲ್ಲಿ ಊಟ ಮಾಡ್ತಾ ಇದ್ವಲ್ಲ ಹಂಗೇನೆ ಇತ್ತು ಒಟ್ಟಿನಲ್ಲಿ ಡಬಲ್ ಖುಷಿಯೊಂದಿಗೆ ಜನ ಹಬ್ಬದ ಸಂಭ್ರಮದಲ್ಲಿದ್ದಾರೆ ನಂದಿನಿ ಮತ್ತು ಮುರಳಿಧರ್ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಯುಗಾದಿ ಹಬ್ಬ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಣ್ಣೆ ಸ್ನಾನ ಖಾಯಂ ಆದರೆ ಹಲವಾರು ಕಾರಣಗಳಿಂದ